ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಸುಮ್ಮನೆ ನಾನು ಪ್ರತಿ ಸಾರಿ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತೀನಿ ಈ ಸಾರಿ ನೀವು ಕೇಳಿದ್ರಂತೂ ಖಂಡಿತ ಚೆನ್ನಾಗಿಲ್ಲ ರೀ ಅಂತ ಹೇಳ್ತೀರಾ ಯಾಕೆಂದರೆ ಕಂಪ್ನಿಗೆ ಹೋಗ್ತಾ ಇದ್ದಾರಂತೂ ಆಫೀಸಲ್ಲಿ ಸ್ಯಾಲ್ರಿ ಹೈಕ್ ಮಾಡಿ ಅಂತ ಕೇಳಿದರೆ ಆರ್ ಹೇಳ್ತಾರೆ ಎಲ್ಲರೂ ಎರಡು ವರ್ಷದಿಂದ ಕೊರೋನಾ ಹೈಕ್ ಮಾಡೋಕ್ಕಾಗುತ್ತೆ ಈ ಟೈಮಲ್ಲಿ ಸ್ಯಾಲ್ರಿನ ಅಂತ ಕೇಳ್ತಾರೆ ಇನ್ನು ನಿಮ್ಮ ಲೈಫಲ್ಲಿ ಯಾವುದೂ ಹೈಕ್ ಆಗಿದೆಯಾ ಇಲ್ಲ ಆದರೆ ಹೈಕ್ ಆಗ್ತಾಯಿದೆ ಯಾವುದು ಹೇಳಿದ್ರೆ ಒಂದು ಪೆಟ್ರೋಲ್ ಬೆಲೆ ಇನ್ನೊಂದು ಈಗ ಬರ್ತಾ ಇರೋಂಥ ವಿದ್ಯುತ್ ಶಾಕ್ ಕರೆಂಟ್ ಬಿಲ್ಲು ಮುಂದಿನ ತಿಂಗಳು ಬರುವಾಗ ನಿಮಗೆ ಖಂಡಿತ ಶಾಕ್ ಕೊಡುತ್ತೆ ಇನ್ನೊಂದು ಭಾಳ ಮುಖ್ಯವಾಗಿ ಹೋಟೆಲಲ್ಲಿ ನೀವು ಕಾಫಿ ತಿಂಡಿ ಊಟ ಮಾಡೋರಾಗಿದ್ದರೆ ಅಲ್ಲಿ ಹೋಟೆಲ್ ದರಗಳು ಇವತ್ತಿಂದ ಜಾಸ್ತಿ ಆಗುತ್ತೆ ಅಂದರೆ ನಾಳೆಯಿಂದ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಿಜವಾಗ್ಲೂ ಇದು ಶಾಕು ಸೊ ಇದರ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಯಾಕೆ ಅಂತ ಹೇಳಿದರೆ ನೀವು ಈ ವಿಚಾರದಲ್ಲಿ ಎಚ್ಚರವಾಗಿರಲೇಬೇಕು ತುಂಬ ದೊಡ್ಡ ಶಾಕನ್ನು ಸರ್ಕಾರ ಕೊಡ್ತಾ ಇದೆ ರಾಜ್ಯಾದ್ಯಂತ ಏಪ್ರಿಲ್ ಒಂದರಿಂದ ಪರಿಷ್ಕೃತ ವಿದ್ಯುತ್ ದರ ಜಾರಿ ಇದ್ದು ಮೂವತ್ತೈದು ಪೈಸೆ ಪ್ರತಿ ಯೂನಿಟ್ಗೆ ಹೆಚ್ಚಳವಾಗ್ತಾ ಇದೆ ಈ ಹೆಚ್ಚಳವನ್ನ ಕೆಇಆರ್ ಸಿ ನಿರ್ಧರಿಸಿದ್ದು ಪ್ರತಿ ಯೂನಿಟ್ಗೆ ಒಂದು ರೂಪಾಯಿ ಎಂಬತ್ತೈದು ಪೈಸೆ ಹೆಚ್ಚಿಸುವಂತೆ ಎಸ್ಕಾಂಗಳು ಪ್ರಸ್ತಾವನೆ ಸಲ್ಲಿಸಿದ್ವು ಆದರೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಗ್ರಾಹಕರನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿ ಯೂನಿಟ್ಗೆ ಮೂವತ್ತೈದು ಪೈಸೆಯನ್ನ ಮಾತ್ರ ಹೆಚ್ಚಿಸಿದೆ ಇದು ಹಾಗೆ ನೋಡಿದ್ರೆ ಗ್ರಾಹಕರಿಗೆ ಸ್ವಲ್ಪ ಸಮಾಧಾನ ತರುವಂತ ವಿಚಾರ ಅಂತ ಹೇಳ್ಬೋದು ಆದ್ರೆ ಇನ್ನೊಂದು ಕಡೆಯಲ್ಲಿ ನೋಡ್ತಾ ಇದ್ರೆ ಪ್ರತಿ ವಸ್ತುವಿನ ಬೆಲೆ ಹೆಚ್ಚಳವಾಗೋದ್ರ ಜೊತೆಗೆ ಪೆಟ್ರೋಲ್ ದರವಂತೂ ಪ್ರತಿ ದಿನ ಐವತ್ತು ಪೈಸೆ ಅರವತ್ತು ಪೈಸೆ ಎಪ್ಪತ್ತು ಪೈಸೆ ಏರಿಕೆ ಆಗ್ತಾ ಇದ್ದು ಕೇವಲ ಹದಿನೈದು ದಿನದಲ್ಲಿ ಇದರ ಏರಿಕೆಯನ್ನ ಗ್ರಾಹಕರಿಗೆ ತಡೆದುಕೊಳ್ಳದಷ್ಟು ಹೆಚ್ಚಳವಾಗ್ತಾ ಇರೋದು ನಿಜಕ್ಕೂ ಶಾಕ್ ನೀಡಿದೆ ಅಂತ ಹೇಳಬಹುದು ಇನ್ನೊಂದು ಕಡೆಯಲ್ಲಿ ಸದ್ಯದ ಮತ್ತೊಂದು ದೊಡ್ಡ ಶಾಕ್ ಅಂದ್ರೆ ಯಾರ್ಯಾರು ಹೋಟೆಲ್ ನಲ್ಲಿ ಕಾಫಿ ತಿಂಡಿ ಊಟವನ್ನ ತಿಂತಾ ಇದ್ರೋ ಇವರು ನಾಳೆಯಿಂದ ಹತ್ತು ಪರ್ಸೆಂಟ್ ಹೆಚ್ಚಳವನ್ನ ಅನುಭವಿಸಬೇಕು ಅನುಭವಿಸಬೇಕು ಅನ್ನೋದಕ್ಕಿಂತ ಈ ಒಂದು ವ್ಯವಸ್ಥೆಯಲ್ಲಿ ಈ ಹೆಚ್ಚಳವನ್ನು ಮಾಡದೇ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ಹೋಟೆಲ್ ಉದ್ಯಮಿಗಳು ಹೇಳ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ನಾಳೆಯಿಂದ ಕಾಫಿ ನೀವು ಹತ್ತು ರೂಪಾಯಿ ಕುಡಿತಾ ಇದ್ರೆ ಹನ್ನೆರಡು ರೂಪಾಯಿ ಕೊಡಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ಊಟ ನೀವು ಅರವತ್ತು ರೂಪಾಯಿಗೆ ಊಟ ಮಾಡ್ತಾ ಇದ್ರ ಅಂದರೆ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿಯಲ್ಲಿ ಊಟ ಮಾಡ್ತಾ ಇದ್ರೆ ನೂರು ರೂಪಾಯಿ ಕೊಡಬೇಕಾಗುವಂಥ ಪರಿಸ್ಥಿತಿ ಬರ್ಬೋದು ಹೀಗೆ ಸರ್ಕಾರ ಕೊಡ್ತಾ ಇರುವಂತ ಶಾಕ್ ನಮಗೆ ಎಲ್ಲೂ ಕೂಡ ಸ್ಯಾಲ್ರಿಯಲ್ಲಿ ಹೈಕ್ ಆಗಲ್ಲ ಕಂಪ್ನಿಯಲ್ಲಿ ಯಾವುದೇ ರೀತಿ ಹೈಕ್ ಸಿಗಲ್ಲ ಆದರೆ ಸರ್ಕಾರ ಮಾತ್ರ ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡ್ತಾ ಇದೆ ಇನ್ನ ಎ ಅಡುಗೆ ಎಣ್ಣೆ ಬೆಲೆ ಹೆಚ್ಚಳ ಆಗಿದೆ ಜೊತೆಗೆ ಈಗ ವಿದ್ಯುತ್ ದರ ಹೆಚ್ಚಳ ಆಗ್ತಾ ಇದೆ ನಾಳೆಯಿಂದ ತಿನ್ನೋ ಊಟದಲ್ಲಿ ಕುಡಿಯೋ ಕಾಫಿಯಲ್ಲಿ ಅದರ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು ಗ್ರಾಹಕರಿಗೆ ಶಾಕ್ ಅಂತಾನೆ ಹೇಳ್ಬೋದು ಕೆಲವರು ಹೇಳಬಹುದು ಶ್ರೀಲಂಕಾದಲ್ಲಿ ಕರೆಂಟೇ ಸಿಗ್ತಾ ಇಲ್ಲ ರೀ ದಿನದಲ್ಲಿ ಹತ್ತು ಗಂಟೆ ಕರೆಂಟ್ ಕೊಡ್ತಾನೆ ಇಲ್ಲ ಸರ್ಕಾರ ನಮಗೆ ಕರೆಂಟ್ ಆದರೂ ಸಿಗ್ತಾ ಇದೆ ಸುಮ್ಮನೆ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಿಬಿಟ್ಟು ಕರೆಂಟ್ ಆದ್ರು ಎಂಜಾಯ್ ಮಾಡೋಣ ಅಂತ ಆ ಪರಿಸ್ಥಿತಿಗೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಬಂದಿಲ್ಲ ಆದರೆ ಸರ್ಕಾರಗಳು ಈ ವಿಚಾರದಲ್ಲಿ ಜನಸಾಮಾನ್ಯರ ಬದುಕನ್ನು ಹೈರಾಣಾಗಿಸಿದೆ ಅಂತ ಹೇಳ್ಬೋದು ಪ್ರತಿಯೊಂದರಲ್ಲೂ ಏರಿಕೆ ಪ್ರತಿಯೊಂದರಲ್ಲೂ ಏರಿಕೆ ನೀವು ಅಡುಗೆ ಎಣ್ಣೆ ನೋಡಿ ತರಕಾರಿ ಬೆಲೆ ನೋಡಿ ಅಥವಾ ನೀವು ಪೆಟ್ರೋಲ್ ರೇಟ್ ನೋಡಿ ಡೀಸೆಲ್ ರೇಟ್ ನೋಡಿ ಯಾವುದೇ ನೋಡಿದರೂ ಏರಿಕೆ ಅದರ ಜೊತೆಗೆ ವಿದ್ಯುತ್ ದರದ ಏರಿಕೆ ಆಗಿದೆ ಸಮಾಧಾನ ಅಂತ ಹೇಳಿದರೆ ಕಳೆದ ಬಾರಿ ಇಷ್ಟು ಏರಿಕೆ ಆಗಿರಲಿಲ್ಲ ಅದಕ್ಕಿಂತ ಕಡಿಮೆ ಏರಿಕೆ ಆಗಿದೆ ಅಂತ ಹೇಳ್ತಾರೆ ಆದರೆ ಯಾವುದೇ ರೀತಿಯಲ್ಲಿ ಕೂಡ ಇದು ಸಮಾಧಾನ ತರುವಂಥ ವಿಷಯ ಅಲ್ಲ ಯಾಕೆಂದರೆ ಊಟ ತಿಂಡಿ ಮಾಡೋರು ಕೂಡ ನಾಳೆ ಹೋಟೆಲ್ನಲ್ಲಿ ಅದರ ಏನು ದರ ಹೆಚ್ಚಾಗ್ತಾ ಇದೆ ಇದನ್ನ ಗ್ರಾಹಕರು ಹೇಗೆ ರಿಸೀವ್ ಮಾಡ್ಕೋತಾರ ಗೊತ್ತಿಲ್ಲ ಆದ್ರೆ ಸರ್ಕಾರ ಅಂತೂ ಜನಸಾಮಾನ್ಯರ ಇದನ್ನ ಹೇಗೆ ಸ್ವೀಕರಿಸ್ತಾರ ಗೊತ್ತಿಲ್ಲ ಆದ್ರೆ ಸರ್ಕಾರ ಅಂತೂ ಬರುವ ದಿನಗಳಲ್ಲಿ ಖಂಡಿತ ಇದಕ್ಕೆ ವಿರೋಧನ ಎದುರಿಸುತ್ತೆ ಅಂತ ಹೇಳ್ಬೋದು ನೀವ್ ಯಾರಾದ್ರೂ ಕರ್ನಾಟಕ ಟಿವಿ ಕರ್ನಾಟಕ ಮೂವೀಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೊಂದ್ಸರಿ ಹೇಳ್ತಾ ಇದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತ ಒಳ್ಳೊಳ್ಳೆ ಸುದ್ದಿಗಳನ್ನ ನಿಮ್ಗೆ ಅವಾಗ ಕೊಡ್ತಾನೆ ಇರ್ತೀವಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ